ಚಿನ್ನದ ನಾಡಿಗೆ ಹೋಗೋಣ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡೋಣ. ಎಸ್, ಚಿನ್ನದ ನಾಡು, ಸಿಲ್ಕು ಮಿಲ್ಕಿಗೆ ಹೆಸರಾಗಿರುವಂಥ ಕೋಲಾರ ಜಿಲ್ಲೆಗೆ ಭೇಟಿ ನೀಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕೋಲಾರದಲ್ಲಿ ಇವತ್ತು ಕಾಂಗ್ರೆಸ್ ರಣಕಹಳೆ ಮೊಳಗಲಿದೆ. ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆ ಸಜ್ಜಾಗಿದೆ. ಕ್ಷೇತ್ರ ಘೋಷಣೆ ಬಳಿಕ, ಅಂದರೆ ಸಿದ್ದರಾಮಯ್ಯನವರು ಇದೇ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದು ಖಚಿತವಾದ ಮೇಲೆ ಈ ಸಮಾವೇಶ, ಮೊದಲ ಸಮಾವೇಶ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ವೇದಿಕೆನೇ ಸಜ್ಜಾಗಿದೆ. ಸಮಾವೇಶದ ನಂತರ ನಾಯಕರ ಜೊತೆ ಸಿದ್ದು ಪ್ರತ್ಯೇಕ ಚರ್ಚೆಯನ್ನು ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. ರಮೇಶ್ ಕುಮಾರ್, ಕೆ ಎಚ್ ಮುನಿಯಪ್ಪ ಸೇರಿದಂತೆ ಹಲವರೊಂದಿಗೆ ಚರ್ಚೆ ನಡೆಸಿ ಅಲ್ಲಿಯ ಆಗುಹೋಗುಗಳ ಬಗ್ಗೆ, ಸಾಧ್ಯಾಸಾಧ್ಯತೆಗಳ ಬಗ್ಗೆ ಪರಾಮರ್ಶಿಸಿ ಒಂದಿಷ್ಟು ಪರಾಮರ್ಶೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ಏನಕ್ಕೇನ ಪ್ರಕಾರಣ ಚುನಾವಣೆಯಲ್ಲಿ ಗೆಲ್ಲಬೇಕು. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಷ್ಟೇ ಪ್ರಮುಖ ಉದ್ದೇಶ. ಗೆಲ್ಲೋವರೆಗೂ ತಾನೇ ಇವೆಲ್ಲ ಕಸರತ್ತುಗಳು. ಗೆದ್ದ ನಂತರ ನಮ್ಮದೇ ಆಟ, ನಮ್ಮದೇ ಪಾಠ, ನಮ್ಮದೇ ವೇದಿಕೆ ಅನ್ನುವ ಒಂದು ಉಡಾಫೆ ವರ್ತನೆಯನ್ನು ಜನನಾಯಕರು ತೋರಿಸಬಾರ್ದು ಅನ್ನೋ ನಿರೀಕ್ಷೆ ಜನರದ್ದು. ಜನಪ್ರತಿನಿಧಿಗಳಾಗಿದ್ದೀರಿ ಅಂತ ಹೇಳಿದರೆ ಜನರ ಪ್ರತಿನಿಧಿ ಅನ್ನುವ ಅರ್ಥಕ್ಕೆ ಸರಿಯಾಗಿ ನ್ಯಾಯ ಒದಗಿಸಿ ಅನ್ನುವ ಒಂದು ಮನವಿ ಇರುತ್ತೆ. ಜನ ಏನ್ರಿ ಕೇಳಬಾರ್ದೇನಾದರೂ ಕೇಳ್ತಾರೇನ್ರಿ? ಅವ್ರಿಗೆ ಸಿಗೋ ಆ ಒಂದು ಜೀವನದ ಅವಕಾಶವನ್ನು, ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿ ಕಲ್ಪಿಸಿಕೊಟ್ರೆ ಅಬ್ಬಾ ಎಲ್ಲ ಕೆಲಸ ಮಾಡಿದ್ರು ಅಂತ ನಿಮ್ಮನ್ನು ತುಂಬಿ ಹಾರಿಸ್ತಾರೆ, ಹಾರೈಸ್ತಾರೆ. ಅದನ್ನು ಬಿಟ್ಟು ಬರೀ ಪೋಸ್ ಕೊಡ್ತಾ ಇದ್ದರೆ ಜನ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ. ಅದು ರಾಜಕಾರಣದಲ್ಲಿ, ಚುನಾವಣೆಯಲ್ಲಿ ಒಂದು ಪರಿಪಾಠವಾಗಿ ನಡ್ಕೊಂಡು ಬಂದುಬಿಟ್ಟಿದೆ ಪೋಸ್ ಕೊಡೋದು, ಈ ರೀತಿ ಸಮಾವೇಶಗಳು ನಡೆಯೋದು. ನೋಡೋಣ ಇದರಿಂದ ಏನೆಲ್ಲ ಲಾಭ, ನಷ್ಟ, ಪ್ರಯೋಜನ ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಸದ್ಯಕ್ಕೆ ಕೋಲಾರ ಜಿಲ್ಲೆ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ಕೋಲಾರ ಜಿಲ್ಲಾ ಪ್ರತಿನಿಧಿ ಶ್ರೀನಿವಾಸ ಮೂರ್ತಿ. ಶ್ರೀನಿವಾಸ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ವೇದಿಕೆ ಸಜ್ಜಾಗಿದೆ ಅನ್ನೋದು ರಾಜಕೀಯ ಲೆಕ್ಕಾಚಾರ, ಮತ್ತು ಆಂತರಿಕ ಒಳಪಟ್ಟುಗಳು ಕೂಡ ಯಾವ ರೀತಿ ಇರುತ್ತವೆ ಅನ್ನುವ ಆತಂಕ ಕೂಡ ಸಹಜವಾಗಿ ಸ್ಪರ್ಧೆ ಮಾಡೋರಿಗಿದ್ದೇ ಇರುತ್ತೆ. ಆದರೂ ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಕಣಕ್ಕಿಳಿಸಿ ಆಗಿದೆ, ಟಿಕೆಟ್ ಕೂಡ ಫೈನಲೈಸ್ ಆಗಿದೆ. ಇಲ್ಲಿ ಇರುವಂಥ ಸವಾಲುಗಳೇನು, ಚಾಲೆಂಜಸ್ಗಳೇನು ಅಂತೀರಿ ಸಿದ್ದರಾಮಯ್ಯನವ್ರಿಗೆ? ಈಗೇನೇ ಸಭೆ ಸಮಾರಂಭ, ಯಾರ ಜೊತೆ ಮಾತುಕತೆ ನಡೆಸಿದ್ರು ಉದ್ದೇಶ ಏನು? ಚುನಾವಣೆಯಲ್ಲಿ ಗೆಲ್ಲಬೇಕು. ಅದಕ್ಕಿರುವಂಥ ಅಡೆತಡೆಗಳೇನು, ಅಡೆತಡೆಗಳನ್ನು ನಿವಾರಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ದಿನದ ಸಮಾವೇಶ ಯಾವ ರೀತಿ ಪ್ರಮುಖವಾಗಿ ಇಲ್ಲಿ ಒಂದು ಮನ್ನಣೆಯನ್ನು ಪಡಿಬಹುದು ಅನ್ಸುತ್ತೆ? ಏನು ಕೋಲಾರದಲ್ಲಿ ಹಮ್ಮಿಕೊಂಡಿರುವಂತ ಪ್ರಜಾಧ್ವನಿ ಸಮಾವೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ನಡೀತಾ ಇದೆ. ಕೋಲಾರ ಜಿಲ್ಲೆಯಲ್ಲಿರುವಂತ ಏನು 6 ಕ್ಷೇತ್ರಗಳಿಂದ ಕೂಡ 1000 ಜನನ ಇಲ್ಲಿ ಕರ್ಕೊಂಡ್ಬರುವಂತ ಮತ್ತು ಇಲ್ಲಿನ ಸಮಾವೇಶದಲ್ಲಿ ಜಮಾವಣೆ ಮಾಡುವಂತ ಜವಾಬ್ದಾರಿಯನ್ನ ಇಲ್ಲಿನ ನಾಯಕರು ತೆಗೆದುಕೊಂಡಿದ್ದಾರೆ. ಆದ್ರೆ ಇದು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ನಾನು ಈ ಸಾರಿ ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಏನು ಬಹಿರಂಗವಾಗಿ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವರಿಗೆ ಇದು ಒಂದು ಈ ಕಾರ್ಯಕ್ರಮ ಒಂದು ಮೊದಲನೇ ಒಂದು ವೇದಿಕೆ ಅಂತ ಹೇಳ್ಬೋದು. ಹಾಗಾಗಿ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯಲ್ಲಿ ಅವ್ರನ್ನ ಏನ್ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆನಲ್ಲಿ ಸಿದ್ದರಾಮಯ್ಯನವರಿಗೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಕ್ಕಿರುವಂತ ದೊಡ್ಡ ಮಟ್ಟದ ಸವಾಲ್ ಏನು ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ ನಲ್ಲಿ ದೊಡ್ಡದಾದಂತ ಎರಡು ಬಣಗಳ ಮಧ್ಯದಲ್ಲಿ ಬಿರುಕುಂಟ ಆಗಿರುವಂತದ್ದು. ಏನು ಕೆ ಎಚ್ ಮುನಿಯಪ್ಪನವರು 7 ಸರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು, ಅವ್ರ ಜೊತೆನಲ್ಲಿ ರಮೇಶ್ ಕುಮಾರ್ ಬಣ ಏನಿದೆ ಹೊಂದಿರುವಂತ ಭಿನ್ನಾಭಿಪ್ರಾಯ ಇಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸವಾಲ್ ಸ್ಪರ್ಧೆಗೆ ದೊಡ್ಡ ಮಟ್ಟದ ಸವಾಲ್ ಆಗಿದೆ. ಆ ಎರಡು ಬಣಗಳನ್ನ ಕೂಡ ಒಗ್ಗೂಡಿಸುವಂತ ಪ್ರಯತ್ನ ಈಗಾಗಲೇ ಸಿದ್ದರಾಮಯ್ಯನವರು ಮಾಡ್ತಾ ಇದಾರೆ. ಆದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ ಅಂತ ಇಲ್ಲಿ ಗೋಚರಿಸ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಾದ್ರೆ ಕೋಲಾರ ಕ್ಷೇತ್ರದಲ್ಲಿರುವಂತ ಏನು ಕೋಲಾರ ಜಿಲ್ಲೆಯಲ್ಲಿರುವಂತ ಕಾಂಗ್ರೆಸ್ನ ಎರಡು ಬಣಗಳ ಮಧ್ಯದಲ್ಲಿರುವಂತ ಬಿರುಕು ದೊಡ್ಡ ಮಟ್ಟದ ಸವಾಲ್ ಆಗುತ್ತೆ. ಇದ್ರ ಜೊತೆನಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ಬರ್ತಾ ಇರುವಂತದ್ದು ಜಾತಿ ಲೆಕ್ಕಾಚಾರದಲ್ಲಿ ಮತ್ತೆ ಅಲ್ಪಸಂಖ್ಯಾತರ ಮತಗಳನ್ನ ನೆಚ್ಚಿಕೊಂಡು ಅನ್ನೋಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಆದ್ರೆ ಈ ಸರಿ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯೋದಕ್ಕೆ JDS ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ತಂತ್ರ ಹೂಡಿದ್ರೆ ಅಂತ ಹೇಳ್ಬೋದು. ಕುಮಾರಸ್ವಾಮಿ ಅವರು ಆ ಕಾರಣಕ್ಕೋಸ್ಕರನೇ ಇಲ್ಲಿ ಒಂದು ಅಭ್ಯರ್ಥಿನ ಈಗಾಗಲೇ ಘೋಷಣೆ ಮಾಡಿ ಅವರು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ರಂತ ಇಲ್ಲಿ ಕಾಣಿಸ್ತಾ ಇದೆ. ಸರಿಯ ನಿಜ ಶ್ರೀನಿವಾಸ್, ಇದಕ್ಕೆ ಪ್ರಜಾಪ್ರಭುತ್ವದ ಸೊಬಗು ಅನ್ಬೇಕು, ವಿಪರ್ಯಾಸ ಅನ್ಬೇಕು, ಆಶ್ಚರ್ಯ ಅನ್ಬೇಕು, ದುರ್ವಿಧಿ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. ಕಾರಣ ಇಷ್ಟೇ ಈ ಮಾತುಗಳನ್ನು ಪ್ರಯೋಗಿಸ್ಲಿಕ್ಕೆ. ನೀವು ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರವನ್ನ ಚೆನ್ನಾಗಿ ಅರ್ಥಂಥವ್ರು, ಬಲ್ಲಂಥವ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಒಂದು ಕ್ಷೇತ್ರವನ್ನು ಹುಡುಕಿಕೊಳ್ಳೋಕೆ ಎಷ್ಟು ಕಸರತ್ತು ನಡೆಸಿದ್ರು ಅನ್ನೋದು ಕೂಡ ಇಲ್ಲಿ ನಾವು ಅಲ್ಲಗಳೆಯೋ ಹಾಗಿಲ್ಲ. ಒಂದು ವಿಚಾರ,
ಈಗ ಸಿದ್ದರಾಮಯ್ಯನವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ, ಅಹಿಂದ ಮತಗಳು ಜಾಸ್ತಿ ಇದ್ದಾವೆ ಅನ್ನೋದು ಅಲ್ಲಿ ಅವರಿಗೆ ಏನು ಸುಲಭವಾಗಿ ನಾ ಸ್ಪರ್ಧೆ ಮಾಡಬಹುದು ಅನ್ನುವ ಒಂದು ಅವಕಾಶ ಇಲ್ಲಿ ಬಂದಿದೆ ಅಂತ ಹೇಳಬಹುದು. ಅದರ ಜೊತೆಗೆ ಜೆ ಡಿ ಎಸ್ನ ಕ್ಷೇತ್ರ ಅದು, ಜೆ ಡಿ ಎಸ್ನವರು ಸುಮ್ಮನೆ ಇರ್ತಾರಾ? ಖಂಡಿತವಾಗ್ಲೂ ಇರೋದಿಲ್ಲ. ಇದರ ಜೊತೆಗೆ ಬಿ ಜೆ ಪಿ ಅವರು ಅಫ್ಕೋರ್ಸ್ ಅಪೋಸಿಟ್ ಪಾರ್ಟಿ ಆಗಿ ಕಾದಾಟಕ್ಕೆ ಅಥವಾ ಇವ್ರನ್ನ ಸೋಲಿಸೋಕೆ ಅವರು ಕೂಡ ರಣತಂತ್ರವನ್ನು ಹೆಣಿತಾ ಇರ್ತಾರೆ. ಆದರೆ ಇಲ್ಲಿ ಆಂತರಿಕ ಕಚ್ಚಾಟ ಅನ್ನೋದಿದೆಯಲ್ಲ, ಇದು ಇವರಿಗೆ ದೊಡ್ಡ ಮಟ್ಟದ ಹೊಡೆತ ಕೊಡಬಹುದು ಅನ್ನುವ ನಿರೀಕ್ಷೆ ಇದೆಯಾ? ಇದು ರಾಜಕೀಯ ಲೆಕ್ಕಾಚಾರ. ಇವೆಲ್ಲವನ್ನು ಗಮನಿಸಿ ಜನ ಹೆಂಗೆ ನೋಡ್ತಾ ಇದ್ದಾರೆ ಈ ಒಂದು ಸನ್ನಿವೇಶವನ್ನು, ಈ ರೀತಿಯಾದಂಥ ಈ ಲೆಕ್ಕಾಚಾರಗಳನ್ನು ಜನ ಯಾವ ರೀತಿ ಗಮನಿಸ್ತಾ ಇದ್ದಾರೆ ಅಂತ ಅನಿಸ್ಬೋದಾ? ಅಂದರೆ ಬೀಂಗ್ ಅ ವೋಟರ್ ಇದನ್ನು ಹೇಗೆ ನೋಡ್ತಾರೆ ಅಂತ ತಮ್ಮ ಒಂದು ಅನಾಲಿಸಿಸ್ ಶ್ರೀನಿವಾಸ್. ರಾಘವ ಸೂರ್ಯ, ಇದು ಕೋಲಾರ ಕ್ಷೇತ್ರ ಮಾತ್ರ ಅಲ್ಲ, ಕೋಲಾರ ಜಿಲ್ಲೆ ಮಟ್ಟಿಗೆ ಇದು ದೊಡ್ಡದು ಅಭಿವೃದ್ಧಿನಲ್ಲಿ ಹಿನ್ನಡೆ ಆಗಿರುವಂತ ಒಂದು ಜಿಲ್ಲೆ ಅಂತ ಹೇಳಿ ಬಹಳ ಅಂತ ನಾವು ನೋಡ್ತಾ ಇರುವಂತದ್ದು. ಹಾಗೆ ಈ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಎಲ್ಲಾ ದೊಡ್ಡ ಮಟ್ಟದ ಘಟನಾಘಟನೆಗಳು ಕೂಡ ನಾವು ಕೋಲಾರ ಜಿಲ್ಲೆನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಬಹಳಷ್ಟು ಏನು ಬೇಜವಾಬ್ದಾರಿ ಅಥವಾ ಒಂದಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ಸರಿ ಸಿದ್ದರಾಮಯ್ಯನವರೇನಾದ್ರು ಈ ಕ್ಷೇತ್ರದಿಂದ ಬಂದಿದ್ದೆ ಆದ್ರೆ ಇಲ್ಲಿ ಅವ್ರು ಗೆದ್ದು ಏನಾದ್ರು ಒಂದು ಸರ್ಕಾರ ರಚನೆ ಆಗಿ ದೊಡ್ಡ ಮಟ್ಟದ ಒಂದು ಉನ್ನತ ಸ್ಥಾನ ಆದ್ರೆ ಪಡೆದಿದ್ದೆ ಆದ್ರೆ ಕೋಲಾರ ಜಿಲ್ಲೆ ಮತ್ತು ಕೋಲಾರ ಕ್ಷೇತ್ರಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಮಾತಿದೆ. ಆದ್ರೆ ಸಿದ್ದರಾಮಯ್ಯನವರು ಅಕಸ್ಮಾತ್ ಇವ್ರು ಶಾಸಕರಾಗಿ ಗೆದ್ದು ಅವ್ರ ಸರ್ಕಾರ ರಚನೆ ಏನಾದ್ರು ಆಗದೆ ಇದ್ರೆ ಅವ್ರನ್ನ ಗೆಲ್ಲಿಸಿ ಪ್ರಯೋಜನ ಏನು ಅನ್ನುವಂಥ ಕೂಡ ಇಲ್ಲಿ ಪ್ರಶ್ನೆ ಇದೆ. ಜೊತೆನಲ್ಲಿ ಸ್ಥಳೀಯರಾಗಿರುವಂತ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಜನಗಳ ಜೊತೆಲಿ ಗುರುತಿಸ್ಕೊಂಡಿರುವಂತಹ ಯುವ ನಾಯಕರುಗಳು ಎಲ್ಲಿದ್ದಾರೆ ಅವ್ರಿಗೆ ಅವಕಾಶ ಕೊಡಲಿಲ್ವಲ್ಲ. ಇದ್ರ ಜೊತೆನಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾಗಿರುವಂತಹ ಈ ಕ್ಷೇತ್ರದಲ್ಲಿ ಈಗ ಗೆದ್ದಂತ ಒಂದು ಏನು ಜೆ ಡಿ ಎಸ್ ಶಾಸಕರು ಗೆದ್ದಿರುವಂತಹ ಈ ಕ್ಷೇತ್ರದಲ್ಲಿ ಯಾಕೆ ಸಿದ್ದರಾಮಯ್ಯನವ್ರನ್ನ ಹೊರಗಿನ ಅಭ್ಯರ್ಥಿ ಕರ್ಕೊಂಡ್ ಬಂದ್ರು, ಅವ್ರಿಗೆ ಆದಂತ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಇಲ್ಲಿ ಬಹಳಷ್ಟು ಪ್ರಜ್ಞಾವಂತರಲ್ಲಿ ಕಾಡ್ತಾ ಇರುವಂತ ಒಂದು ಪ್ರಶ್ನೆ. ಹಾಗಾಗಿ ಮತದಾರರ ಒಲವು ಈ ಮಟ್ಟಿಗೆ ಏರಿತ ಮಾಡ್ತಾ ಇರುವಾಗ ಸಿದ್ದರಾಮಯ್ಯನವರು ಕೂಡ ಅಷ್ಟು ಸುಲಭದ ಗೆಲುವು ಸಿಕ್ಕ ಸಾಧ್ಯತೆ ಇಲ್ಲಿದೆಯಾ ಅನ್ನುವಂಥದ್ದು ಈ ಚುನಾವಣೆ ಹತ್ತಿರ ಆಗ್ತಾ ಇದ್ದಂಗೆ ಇಲ್ಲಿ ಸ್ಥಿತಿ ಇರುವಂತ ಒಂದು ಸನ್ನಿವೇಶ ಏನು ನಿರ್ಮಾಣ ಆಗುತ್ತೆ ಆ ಸಂದರ್ಭದಲ್ಲಿ ಹೇಳ್ಬೋದು. ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ಶ್ರೀನಿವಾಸ್. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.